ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ರಾಜನೆಲ್ಲಿಕಾಯಿಂದ ನಿಮಗೆ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ. ರಾಜನೆಲ್ಲಿಕಾಯಿ ಅಂದ ತಕ್ಷಣ ನಿಮ್ಮ ಬಾಯಲ್ಲಿ ನೀರು ಬಂದಿರ್ಬೋದಲ್ಲ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿರುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದರೆ ನಾನು ಮಾಡಿರೋ ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗತ್ತೆ. ನಾವಿವಾಗ ನೆಲ್ಲಿಕಾಯಿ ಗೊಜ್ಜು ಮಾಡೋದಕ್ಕೆ ನಾನು ಒಂದು ರಾಜ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇಷ್ಟು. ಹಾಗೆ ಇದು ಸೂಜಿ ಮೆಣಸಿನಕಾಯಿ, ಇದು ತುಂಬ ತಂಪು, ಇದು ಬಾಡಿಗೆ ತುಂಬ ಒಳ್ಳೆಯದು, ಇದು ಹೀಟಾಗಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಹಾಗೆಯೇ ಬೆಳ್ಳುಳ್ಳಿ, ಒಗ್ಗರಣೆಗೆ, ರುಚಿಗೆ ಉಪ್ಪು. ಯೋಜನೆ ಏನಂತ ಹೇಳ್ತೀನಿ, ಇದು ರಾಜನೆಲ್ಲಿಕಾಯಿಯನ್ನು ಯೂಸ್ ಮಾಡೋದ್ರಿಂದ ನಾವು ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಜೀವ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು. ಹಾಗೆ ಜೀರ್ಣಕ್ರಿಯೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಆಲ್ಸರಿಗೆ ಕೂಡ ಇದು ರಾಮಬಾಣ. ಮೂತ್ರಕೋಶದಲ್ಲಿ ಕಲ್ಲಾಗಿದ್ದನ್ನು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬೋದು. ಕಾಯನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಇದು ನಮ್ಮ ಮನೆಯಲ್ಲೇ ಗಿಡದಲ್ಲಾಗಿರೋದು ಊರಲ್ಲಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಉಗಿ ಮೇಲೆ ಬೇಯಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ. ಕುಕ್ಕರ್ ಕೆಳಗಡೆ ನೀರು ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಕೊಂಡಿದ್ದೀನಿ. ಕುಕ್ಕರ್ ಕೆಳಗಡೆ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಪಾತ್ರೆಯನ್ನು ಅದರೊಳಗಡೆ ಇಟ್ಟು ಕುಕ್ಕರ್ ಮುಚ್ಚಿ ಹಾಕ್ಕೊಂಡ್ಬಿಟ್ಟು ಮೂರು ಬಿಸಿಲು ಹೊಡೆಸ್ಕೊಳ್ಳೋಣ. ಈ ಥರ ಇದು ಬೆಂದಿದೆ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹುಳಿ ಹುಳಿ ಆಗಿರೋದ್ರಿಂದ ಇದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು. ಉಪ್ಪು ಹಾಕ್ಕೊಂಬಿಟ್ಟು ಒಂದು ಒಂದು ರೌಂಡ್ ರುಬ್ಕೊಂಬಿಟ್ಟು ನೋಡಿದ್ದೀನಿ. ನೋಡಿ, ಇದನ್ನ ರುಬ್ಕೊಂಡಿದ್ದೀನಿ. ಈ ಥರ ಆಗಿದೆ ಇದು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ತೀನಿ. ಒಂದು 8-10 ಟೇಸ್ಪೂನ್ ಬೆಳ್ಳುಳ್ಳಿ ಹಾಕ್ಕೋತೀನಿ ಕಟ್ ಮಾಡಿಬಿಟ್ಟು. ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಹಾಕ್ಕೋಬೋದು. ಇದು ಖಾರ ತುಂಬ ಚೆನ್ನಾಗಿ ಖಾರ ಇರುತ್ತೆ ಇದು. ಸ್ವಲ್ಪ ಸಾಸಿವೆ ಹಾಕ್ತೀನಿ, ಹಾಗೆ ಕರಿಬೇವಿನ ಸೊಪ್ಪು. ಇವಾಗ ಒಗ್ಗರಣೆಯನ್ನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಇದು ಹುಳಿ ನೋಡ್ಬೋದು. ಇವಾಗ ನೀವು ರಾಜನೆಲ್ಲಿಕಾಯಿ ಚಟ್ನಿ ರೆಡಿ ಆಗಿದೆ. ಇದನ್ನು ಚಪಾತಿ ಜೊತೆ ತಿನ್ಬೋದು, ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು. ಹಾಗೆ ಇದಕ್ಕೆ ನೀವು ಮೊಸರು ಕೂಡ ಹಾಕ್ಕೋಬೋದು. ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ಇನ್ನೊಂಥರ ಟೇಸ್ಟ್ ಬರುತ್ತೆ. ಇವತ್ತಿಗೆ ಗಾಯತ್ರಿ ಹಾಬೀಸ್ ಚಾನಲನ್ನು ಸ್ಟಾರ್ಟ್ ಮಾಡಿ 1 ತಿಂಗಳಾಗಿದೆ. ಈ ಚಾನಲ್ 146 ಜನ ಸಬ್ಸ್ಕ್ರೈಬರನ್ನು ಹೊಂದಿದೆ. 146 ಜನ ಸಬ್ಸ್ಕ್ರೈಬರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೆ ನೀವು ಈ ಚಾನಲನ್ನು ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಅಗತ್ಯ. ಧನ್ಯವಾದಗಳು. ಇದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾಕೆಂದರೆ ನೀವು ಲೈಕ್ ಮಾಡಿದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಲ್ವಾ ಅಂತ ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹಾಗೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.